ಅದು ಕಾಂಗ್ರೆಸ್ನವರೇ ಆಪಾದನೆ ಮಾಡಿದ್ದಾರೆ. ಅಲ್ಲಿಯ ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷರ ಆಪಾದನೆ ಮಾಡಿದ್ದಾರೆ, ಬೇರೆ ಯಾರು. ಹೀಗಾಗಿ ಕಾಂಗ್ರೆಸ್ನವರೇ ಇಲ್ಲಿ ಉತ್ತರ ಕೊಡಬೇಕು, ನಿಜವಾದ ಏನಿದೆ ಅಲ್ಲಿ ಅಂತ ಕಾಂಗ್ರೆಸ್ನವರೇ ಉತ್ತರ. ಯಾಕಂದ್ರೆ ಕಾಂಗ್ರೆಸ್ನ ಆಪಾದನೆ ಮಾಡಿದ್ಮೇಲೆ ಸ್ಪಷ್ಟೀಕರಣ ಕಾಂಗ್ರೆಸ್ನವರೇ ಕೊಡಬೇಕು. ಖುಷಿ ಆಗೋ ಪ್ರಶ್ನೆ ಇಲ್ಲ ನಮ್ಗೇನು, ಯಾರು ಏನೇನು ಮಾಡ್ತಾರೋ ಮಾಡಿ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ನಾವು ಗೆಲ್ಲೋದು ನಮ್ಮ ಸ್ಟ್ರೆಂತ್ ಮೇಲೆ, ಇನ್ನೊಬ್ಬರ ವೀಕ್ನೆಸ್ ಮೇಲೆ. ಆದ್ರೆ ಆ ವಿಷಯದಲ್ಲಿ ಇವತ್ತು ಅವರೊಂದು ಯಾರೋ ಕಾಂಗ್ರೆಸ್ ವರ್ಕರ್ ಅಲ್ಲ, ಜವಾಬ್ದಾರಿ ಸ್ಥಾನದ ಅಧ್ಯಕ್ಷರು ಅದನ್ನ ಹೇಳೋದು. ನನಗನ್ನಿಸ್ತಾ ಇದೆ ಕಾಂಗ್ರೆಸ್ನವರು ಇದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಗಂಭೀರವಾಗಿ ತಗೊಂಡು ಸ್ಪಷ್ಟತೆಯನ್ನು ಕೊಡಬೇಕು. ಒಂದು, ಎರಡನೇದಾಗಿ ಬೆಂಕಿ ಇಲ್ಲದೆ ಹೋಗಿ ಆಡೋದು. ಸರ್, ಈಗ ಸಂಪೂರ್ಣ ಬಹುಮತ ಅಂದರೆ ಎಷ್ಟು ಸೀಟ್ ಗೆಲ್ಬೋದು ಸರ್ ನೆಕ್ಸ್ಟ್ ನಿಮ್ಮ ಸರ್ಕಾರನೇ ಬರುತ್ತಾ, ಏನು ಯಾವ ರೀತಿ? ಸಂಪೂರ್ಣ ಅಂದರೆ 130 ಸೀಟ್ ಗೆಲ್ತೀವಿ. ಈಗಾಗಲೇ ಅಮಿತ್ ಶಾ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ. ಅದರ ಅರ್ಥ ಬರೀ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಟೀಮ್, ಎಲ್ಲ ನಮ್ಮ ಟೀಮ್, ಇಡೀ ನಮ್ಮ ಪಕ್ಷ ಮತ್ತು ಸರ್ಕಾರದಲ್ಲಿರುವ ಎಲ್ಲ ಪ್ರಮುಖರು ಸೇರಿ ಶಕ್ತಿ ಹಾಕಿದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ. ಇಲೆಕ್ಷನ್ ಅನ್ನೋಂಥ ವಿಚಾರ ಎಲ್ಲರೂ ಸೇರಿ ಮಾಡಿದಾಗೆ ಆಗೋದು. ಇದು ಸತ್ಯ, ಈ ಸತ್ಯ ಅರಿವಿನಿಂದ ನಾನು ಮುಂದೆ